आत्मकस्य विष्णोर्व्यस्ता समस्ता सकल गुण निधि सर्वदोष व्यपेतः पूर्णानंदो व्ययो यो गुरु रवि परम शिंतहेतम महांतम। निन्ने दिवस अंबरीश महाराजन कथावन्न हेळ्यार। अंबरीश महाराज इंत ज्ञानी भगवंतन साक्षात्कारवन्न याव रीतियागि माड्कोंडिरतक्कंतव ಭಗವದ್ ಉಪಾಸನೆಯನ್ನು ಮಾಡಿರತಕ್ಕಂಥವ ಅವನ ಸಾಮರ್ಥ್ಯವನ್ನು ತಿಳಿಸಿದ್ದಾರೆ. ಅಂತಹ ಅಂಬರೀಷ ಮಹಾರಾಜನಿಗೆ ಮೂರು ಮಂದಿ ಮಕ್ಕಳಿದ್ದರು. ಅದರಲ್ಲಿ ವಿರೂಪ, ಕೇತುಮಾನ್ ಮತ್ತು ಶಂಭು ಅಂತ ಮೂರು ಜನ ಮಕ್ಕಳು. ಅವನಿಗೆ ಆ ವಿರೂಪನಿಗೆ ಪೃಷದಶ್ವ ಅಂತನ್ನೋನು ಮಗ. ಆ ಪೃಷದಶ್ವನಿಗೆ ರಥೀತರ ಅಂತನ್ನುವ ಮಗ ಇದ್ದ. ಆ ರಥೀತರ ಅಂತನ್ನುವ ಮಗನಿಗೆ, ರಥೀತರ ಅಂತನ್ನುವ ರಾಜನಿಗೆ ಮಕ್ಕಳೇ ಇದ್ದಿದ್ದಿಲ್ಲ. ಹಾಗಾಗಿ ಏನು ಮಾಡುವುದು ಅಂತ ವಿಚಾರವನ್ನು ಮಾಡಿ ಸಂತಾನಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಸಂತಾನ ಬೇಕು, ಮುಂದೆ ನನಗೆ ಯಾವ ಮಕ್ಕಳು ಕೂಡ ಇಲ್ಲ ಅನ್ನುವ ವಿಚಾರವನ್ನು ಮಾಡಿ ಅಂಗಿರ ಅಂತನ್ನುವ ಏನು ಋಷಿಗಳಿದ್ದಾರೆ ಆ ಅಂಗಿರ ಅಂತನ್ನುವ ಋಷಿಗಳ ಹತ್ರ ಪ್ರಾರ್ಥನೆಯನ್ನು ಮಾಡಿ ನನಗೆ ಮಕ್ಕಳನ್ನು ದಯಪಾಲಿಸಿರಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಪ್ರಾರ್ಥನೆಯನ್ನು ಮಾಡಿದಾಗ ಆ ಅಂಗಿರ ಋಷಿಗಳೇನಿದೆಯಲ್ಲ ಅನುಗ್ರಹವನ್ನು ಮಾಡಿ ಬ್ರಹ್ಮವರ್ಚಸ್ಸಿಯಾಗಿರತಕ್ಕಂತಹ ಮಗನನ್ನು ಕೊಟ್ಟಿದ್ದಾರೆ. ಇಲ್ಲಿ ಕ್ಷೇತ್ರ ಸಂಭೂತನಾಗಿರತಕ್ಕಂಥವ, ಅಂಗಿರ ಋಷಿಗಳಿಂದಾಗಿ ಹುಟ್ಟಿರ್ತಕ್ಕಂಥವ, ರಥೀತರನ ಹೆಂಡತಿಯಲ್ಲಿ ಅಂಗಿರ ಋಷಿಗಳಿಂದಾಗಿ ಹುಟ್ಟಿರ್ತಕ್ಕಂಥವ ಅವನು ಮಗ. ಹಾಗಾಗಿ ಅವನಿಗೆ ಆಂಗಿರಸ ಅಂಥೇಳಿನೂ ಹೆಸರು. ಯಾಕೆ ಅಂತಂದರೆ ಅಂಗಿರ ಋಷಿಗಳಿಂದಾಗಿ ಹುಟ್ಟಿರತಕ್ಕಂಥವನಾದ್ದರಿಂದಾಗಿ ಅವನಿಗೆ ಆಂಗಿರಸ ಅಂತನ್ನುವ ಹೆಸರನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಇದಕ್ಕೆ ನಿಯೋಗ ಪದ್ಧತಿ ಅಂತ ಇದಕ್ಕೆ ಹೆಸರು. ನಿಯೋಗ ಪದ್ಧತಿ ಅಂತಂದರೆ ಹಿಂದಿನ ಕಾಲದಲ್ಲಿ, ಇವತ್ತ ಇಲ್ಲ ಅದು. ನಿಯೋಗ ಪದ್ಧತಿಯಿಂದಾಗಿ ಪಡಿಬೇಕಾದರೆ ಯಾರು ಮಕ್ಕಳಿರೋದಿಲ್ಲ ಅವಾಗ ದೊಡ್ಡವರಿಂದಾಗಿ ಅನುಗ್ರಹವನ್ನು ಪಡ್ಕೊಂಡು ಅವರ ಸಂಘದಿಂದಾಗಿ ಮಕ್ಕಳಾದರೆ ಅವಾಗ ಅದು ನಿಯೋಗ ಪದ್ಧತಿ ಅಂತ ಹೆಸರು. ಹಾಗಾಗಿ ನಿಯೋಗ ಪದ್ಧತಿಯಿಂದಾಗಿ ಪಡೆದಿರತಕ್ಕಂಥ ಅನೇಕ ಮಕ್ಕಳಿದ್ದಾರೆ. ಮಕ್ಕಳಲ್ಲಿ ಅದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಬೇರೆ ಬೇರೆ ಥರದ ಮಕ್ಕಳನ್ನೆಲ್ಲ ಹೇಳಿದ್ದಾರೆ. ಹಾಗೆ ನಿಯೋಗ ಪದ್ಧತಿಯಿಂದಾಗಿ ಉಂಟಾಗಿರತಕ್ಕಂಥವ, ಆದ್ದರಿಂದಾಗಿ ಇವನಿಗೆ, ರಥೀತರನ ಮಗನಿಗೆ ಆಂಗಿರಸ ಅಂಥೇಳಿಯೂ ಕೂಡ ಹೆಸರನ್ನು ಹೇಳ್ತಾರೆ. ಅದೇ ಥರ ರಥೀತರದ ಏನು ಗೋತ್ರ ಇದೆ ಪ್ರವರವನ್ನು ಇದನ್ನು ಮಾಡತಕ್ಕಂಥವ, ಮುಖ್ಯನಾಗಿರತಕ್ಕಂಥವ ಅಂತ. ಈ ರೀತಿಯಾಗಿ ಅಂಬರೀಷ ಚಕ್ರವರ್ತಿಯ ಒಂದು ಸಂತಾನವನ್ನು ಅಲ್ಲಿ ನಿರೂಪಣೆಯನ್ನು ಮಾಡಿ ಅನಂತರದಲ್ಲಿ ವೈವಸ್ವತ ಮನುವಿನ ಮಗ ಇಕ್ಷ್ವಾಕು ಅಂತ. ವಾಸ್ತವಿಕವಾಗಿ ಇಕ್ಷ್ವಾಕು ರಾಜನ ಒಂದು ಇತಿಹಾಸವನ್ನು ಯಾಕೆ ಇಲ್ಲಿ ಹೇಳಿಕ್ಕೆ ಹೊರಟರು ಅಂತಂದರೆ ಇವೊಂದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ವಂಶ. ಅದಕ್ಕೋಸ್ಕರವಾಗಿ ಮೊದಲಿಗೆ ಉಳಿದ ಮಕ್ಕಳೆಲ್ಲರ ವಂಶವನ್ನು ಹೇಳಿ, ಮನುವಿನ ಉಳಿದ ಮಕ್ಕಳ ವಂಶವನ್ನು ಹೇಳಿ ಅನಂತರದಲ್ಲಿ ಇಕ್ಷ್ವಾಕು ರಾಜನ ವಂಶದ ವಿಸ್ತಾರವಾಗಿರತಕ್ಕಂಥದ್ದು. ಹಾಗಾಗಿ ಇಕ್ಷ್ವಾಕು ವಂಶ ಅಂತಂದರೆ ರಾಮಚಂದ್ರ ಬರತಕ್ಕಂತಹ ವಂಶ, ಅದು ಅಲ್ಲಿಯವರೆಗೆ ಹೋಗಬೇಕು. ಹಾಗಾಗಿ ಆ ವಂಶದ ನಿರೂಪಣೆಯನ್ನು ಅನಂತರದಲ್ಲಿ ಮಾಡ್ತಾ ಇದ್ದಾರೆ. ಇಕ್ಷ್ವಾಕು ಮಹಾರಾಜ ವಾಸ್ತವಿಕವಾಗಿ ಹುಟ್ಟಿರತಕ್ಕಂತಹದ್ದು ಶ್ರಾದ್ದೇವನಲ್ಲಿಯೇನೆ, ವೈವಸ್ವತ ಮನುವಿನಿಂದಲೇ ಹುಟ್ಟಿರತಕ್ಕಂಥದ್ದು. ಹಾಗಾದರೆ ವೈವಸ್ವತ ಮನುವಿನಿಂದಾಗಿ ಶ್ರದ್ಧಾದೇವಿಯಲ್ಲಿ 10 ಮಕ್ಕಳು ಹುಟ್ಟಿದರು ಅಂತ ಹಿಂದೆ ಹೇಳಿದರು. ಅದು ಹೇಗೆ ಅಂತಂದರೆ ಅದಕ್ಕೆ ಅಲ್ಲಿ ಇದನ್ನು ಮಾಡ್ತಾ ವ್ಯಾಖ್ಯಾನವನ್ನು ಮಾಡ್ತಾ ಹೇಳ್ತಾರೆ, ಬಹಳ ಮಂದಿ ಮಕ್ಕಳು ಅಂತನೋ ಇದನ್ನು ಇಟ್ಟುಕೊಂಡು ಅಲ್ಲಿ ಹೇಳಿದ್ದಾರೆ. ವಾಸ್ತವಿಕವಾಗಿ ಇಕ್ಷ್ವಾಕು ಮಹಾರಾಜ ಹುಟ್ಟಿರತಕ್ಕಂಥದ್ದು ಹೇಗೆ ಅಂತ ಹೇಳ್ತಾರೆ. ಕ್ಷುಭತಸ್ತು ಮನೋರ್ಜತ್ನೆ ಇಕ್ಷ್ವಾಕು ಘ್ರಾಣತಸ್ತುತಃ ತಸ್ಯ ಪುತ್ರ ಶತಂ ಜ್ಯೇಷ್ಠ ವಿಕುಕ್ಷಿ ನಿಮಿದಂಡಕಃ. ಒಂದು ದಿವಸ ಸೀನುತ್ತಾ ಇದ್ದ, ಸೀನುವಾಗ ಹುಟ್ಟಿರತಕ್ಕಂಥವನೇ ಈ ಇಕ್ಷ್ವಾಕು. ಆದ್ದರಿಂದಾಗಿ ಇವನಿಗೆ ಇಕ್ಷ್ವಾಕು ಇಕ್ಷ್ವಾಕು ಅಂತ
ಹೆಸರನ್ನು ಇಟ್ಟಿದ್ದಾನೆ. ಮನುವಿನಿಂದಲೇನೆ ಸಾಕ್ಷಾತ್ ಶ್ರಾದ್ದೇವ ಏನು ಮನು ಇದ್ದಾನೆ, ಆ ಮನುವಿನಿಂದಲೇನೆ ಉಂಟಾಗಿರ್ತಕ್ಕಂಥವ, ಅವನ ಸೀನಿನಿಂದಾಗ ಉಂಟಾಗಿರ್ತಕ್ಕಂಥವ ಇಕ್ಷ್ವಾಕು. ಅವನಿಗೆ 100 ಮಕ್ಕಳು, ಆ ಇಕ್ಷ್ವಾಕು ಮಹಾರಾಜನಿಗೆ 100 ಮಕ್ಕಳಿದ್ದಾರೆ. ಅದರಲ್ಲಿ ಜ್ಯೇಷ್ಠರಾಗಿರ್ತಕ್ಕಂಥವರು ಯಾರ್ಯಾರು ಅಂತಂದ್ರೆ ವಿಕುಕ್ಷಿ, ನಿಮಿ ಮತ್ತು ದಂಡಕ ಅಂತ 3 ಅವರು ಜ್ಯೇಷ್ಠರಾಗಿರ್ತಕ್ಕಂಥವ್ರು. ಅಂದ್ರೆ ಮೊದಲಿನ ಮಕ್ಕಳನ್ನು ಹೇಳಿ ಮುಂದೆ ಅದೇ ಅವರೇ ಮೊದಲಾಗಿರ್ತಕ್ಕಂತಹ 100 ಮಕ್ಕಳಿದ್ದಾರೆ ಅಂತ. ಅವರೆಲ್ಲರೂ ಕೂಡ ಆರ್ಯಾವರ್ತದಲ್ಲಿ ಇರತಕ್ಕಂಥವ್ರು. ಒಂದು ದಿವಸ ಏನಾಯಿತು, ಆ ಆರ್ಯಾವರ್ತ ಅಂತನ್ನುವ ಒಂದು ಪ್ರದೇಶದಲ್ಲಿ ಪುಣ್ಯಭೂಮಿಯಾಗಿರ್ತಕ್ಕಂಥದ್ದು, ವಿಂಧ್ಯ ಪರ್ವತ ಮತ್ತು ಹಿಮಾಚಲ ಪರ್ವತದ ಮಧ್ಯದಲ್ಲಿ ಇರತಕ್ಕಂಥದ್ದು. ಅಲ್ಲಿ ಇರ್ತಾ ಇರಬೇಕಾದ್ರೆ ಅಷ್ಟಕ ಶ್ರಾದ್ದ ಅಂತ ಮಾಡಬೇಕಾಗಿರ್ತಕ್ಕಂಥದ್ದು. ಅಷ್ಟಕ ಶ್ರಾದ್ದವನ್ನು ಮಾಡಬೇಕು ಅಂತನ್ನುವ ಉದ್ದೇಶದಿಂದಾಗಿ ಇಕ್ಷ್ವಾಕು ಮಹಾರಾಜ ತನ್ನ ಮಗನಾಗಿರತಕ್ಕಂತಹ ವಿಕುಕ್ಷಿಗೆ ಆದೇಶವನ್ನು ಮಾಡ್ತಾ ಇದ್ದಾನೆ, ನೋಡಪ್ಪ ಶ್ರಾದ್ದಕ್ಕೋಸ್ಕರವಾಗಿ ಮಾಂಸವನ್ನು ತಗೊಂಬ ಅಂತ. ಹಿಂದಿನ ಕಾಲದಲ್ಲಿ, ಇವತ್ತಲ್ಲ ಮಾಡತಕ್ಕಂಥದ್ದು, ಕಲಿಯುಗದಲ್ಲೆಲ್ಲ, ಇದು ಕೃತಯುಗದ ಮಹಾತ್ಮ್ಯ, ಹಾಗಾಗಿ ಕೃತಯುಗದಲ್ಲಿ ಹೇಳ್ತಕ್ಕಂಥದ್ದು. ಅಲ್ಲಿ ಆ ಕಾಲದಲ್ಲಿ ಮಾಂಸವನ್ನು ಉಪಯೋಗ ಮಾಡ್ತಾ ಇದ್ರು, ಅವರಿಗೆ ಅಂತಹ ಶಕ್ತಿ ಇತ್ತು, ಅದಕ್ಕೋಸ್ಕರವಾಗಿ ಮಾಂಸವನ್ನು ತಗೊಂಬ ಅಂತ ಶ್ರಾದ್ದಕ್ಕೆ ಹೇಳಿದಾನೆ. ತಂದೆಯ ಆಜ್ಞೆಯನ್ನು ಪರಿಪಾಲನೆ ಮಾಡೋದಕ್ಕೋಸ್ಕರವಾಗಿ ವಿಕುಕ್ಷಿ ವನಕ್ಕೆ ಹೋದ.